ಹಾಯ್, ನಾನಿಲ್ಲಿ ವರ್ಷ ವರೊಂದು ಒಂದು ಬ್ರೇಕಪ್ ಆಗಿದೆ, ಅದ್ರ ಬಗ್ಗೆ ಮಾತಾಡೋಣ ಅಂದ್ಕೊಂಡೆ. ಫಸ್ಟ್ ಆಫ್ ಆಲ್, ಅವನು ಒಂದು ವಿಡಿಯೋ ಇಂಟ್ರ್ಯೂ ಮಾಡಿದ್ದಾನೆ. ಇಂಟ್ರ್ಯೂ ಹೇಳಿದ್ದಾನೆ, ನಾನು ಅವಳಿಗೆ ಒಂದು ವರ್ಷದಿಂದ ಮೆಸೇಜೇ ಮಾಡಿಲ್ಲ ಅಂತ. ನಾನು ಅವಳಿನೇ ಒಂದು ಸ್ಕ್ರೀನ್ಶಾಟ್ ಹಾಕಿದ್ಲು ಅವಳ ಪೇಜಲ್ಲಿ. ಅವಳು ಇದೇ ತಿಂಗ್ ಸೆಪ್ಟೆಂಬರ್ಗೆ 11 ಎಷ್ಟಕ್ಕೋ ಅವಳಿಗೆ ಟೆಕ್ಸ್ಟ್ ಮಾಡಿದ್ದಾನೆ. ಅವಳು ಏನು FIR ಇಲ್ಲಿ ಹಾಕಿದ್ಲು ಅದೇ ಥರನೇ ಒಂದು ಮೆಸೇಜ್ ಮಾಡಿದೆ, ನಿನ್ನ ರೇಪ್ ಮಾಡ್ತೀನಿ ಸಮಥಿಂಗ್ ಏನೇನೋ ಹೇಳಿದ್ದಾನೆ, ಸಮಥಿಂಗ್ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಎಲ್ಲನೂ. ಅದು ಅವಳು ಕರೆಕ್ಟಾಗಿ ಕಂಪ್ಲೇಂಟ್ ಕೊಟ್ಟಿದ್ಲು, ಅವಳ ಫ್ಯಾಮಿಲಿ ಥ್ರೂ ಅಥವಾ ಏನೋ ಒಂದು ಮರ್ಯಾದೆಗೋಸ್ಕರ ಅದನ್ನ ವಾಪಸ್ ಅಥವಾ ಮೀಡಿಯಾಗೆ ಹಿಂಗೆ ಅದನ್ನ ಟ್ವಿಸ್ಟ್ ಮಾಡಿದಾಳೆ ಅಷ್ಟೇ, ಇನ್ನೇನೂ ಇಲ್ಲ. ಕರೆಕ್ಟಾಗೇ ಹೇಳಿದ್ದಾನೆ. ಇವನೊಂದು ಪಾಪ ಮೊನ್ನೆ ಯೂಟ್ಯೂಬಲ್ಲಿ ಹತ್ಕೊಂಡು ಹೇಳ್ದ ನಾನು ಫ್ಯಾಮಿಲಿ ಬಾಯ್ ಹಾಗೆ ಹೀಗೆ ಅಂತ. ಅವ್ನು ಮಾಡಿರೋ ಮೆಸೇಜಲ್ಲೇ ಗೊತ್ತಾಗುತ್ತೆ ಯಾವ ರೀತಿ ಫ್ಯಾಮಿಲಿ. ನೀವು ಅಕ್ಕ ತಂಗಿ ಇದ್ದರ್ಸ್ ನಿಜವಾಗ್ಲೂ ಆ ಥರ ಎಲ್ಲ ಮಾತಾಡಲ್ಲ. ಮತ್ತು ಒಂದು ಇಂಟರ್ವ್ಯೂಲಿ ಮೊನ್ನೆ ಮಾಡಿದ್ದಾನೆ, ಅದರಲ್ಲಿ ಏನು ಗುರು ಕ್ಲಾರಿಟಿ ಏನೂ ಇಲ್ಲ. ಅದರಲ್ಲಿ ಇವಳು ಹೇಳಿದಾಳೆ ಕರೆಕ್ಟಾಗಿ, ಇವಳದೊಂದು ಕ್ಲಾರಿಟಿ ವಿಡಿಯೋದಲ್ಲಿ ಅವ್ನು ಹಿಂಗೆ ಮಾಡ್ದ ನಾನು ಅದಕ್ಕೆ ಅವನ್ನ ಬಿಟ್ಟೆ. ಇವನೆಲ್ಲೂ ಹೇಳಲಿಲ್ಲ ಹಿಂಗೆ ಮಾಡಿದ್ಲು ಅವಳನ್ನ ಬಿಟ್ಲ ಅಥವಾ ಏನೋ ಕಳ್ಳನ ಮನಸ್ಸು ಹುಳುಹುಳುಗೆ ಅಂತ. ಹಾಗೆ ಇವನು ಸೇಮ್ ನಂಗೆ ಹಾಗೆ ಅನ್ನಿಸ್ತು, ಕಳ್ಳನ ಮನಸ್ಸು ಹುಳುಹುಳುಗೆ ಥರನೇ ಇದ್ದ ಇವನು. ಕ್ಲಾರಿಟಿ ಅಂತೂ ಎಲ್ಲೂ ಕೊಡಲಿಲ್ಲ. ಫುಲ್ ಕುತ್ಕೊಂಡು ನೋಡ್ದೆ, ಅದ್ರ ಫ್ಯೂಚರ್ ಬಗ್ಗೆ ನಾ ಹಂಗೆ ಮಾಡ್ತೀನಿ, ನಮ್ಮ ಅಪ್ಪ ಹಿಂಗೆ ಹೇಳಿದಾರೆ ಅಷ್ಟೇ ಬಿಟ್ಟರೆ ಏನು ಬೇಕೋ ಅದಕ್ಕೆ ಕ್ಲಾರಿಟಿ. ಕರೆಕ್ಟಾಗಿ ಕ್ವೆಶನ್ಸು ಕೇಳಿಲ್ಲ, ಆನ್ಸರು ಬಂದಿಲ್ಲ, ಏನಿಲ್ಲ, ಜಸ್ಟ್ ವ್ಯೂಸ್ಗೋಸ್ಕರ ಅದನ್ನು ಮಾಡಿದ್ರೆ ಅಷ್ಟೇ, ಅದು ಬಿಟ್ಟು ಇನ್ನೇನೂ ಇಲ್ಲ.